ओम बृहस्पते अतिय धर्यो अर्हा आद्युमद् विभाति क्रतु मज्जनेषु यद्दीद यच्छवसरत प्रजात दधस्मा सुद्रविणं देहि चित्रम् सुराचार्याय विद्महे सुरश्रेष्ठाय धीमहि तन्नो गुरुः प्रचोदयात् श्री गुरुभ्यो नमः हरिः ओम। आत्मीय प्रिय प्रेक्षक मित्रे, ನಿಮ್ಮೆಲ್ಲರ ಜೀವನ ಸದಾ ಕ್ಷೇಮದಾಯಕವಾಗಿ ತೃಪ್ತಿದಾಯಕವಾಗಿ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಶ್ಚಿಕ ರಾಶಿ ಗುರು ಗೋಚಾರ ಫಲ ಹೇಗಿದೆ? ವೃಶ್ಚಿಕ ರಾಶಿಯವ್ರಿಗೆ ಒಳ್ಳೆಯ ಫಲವಿದೆಯೋ ಕೆಟ್ಟ ಫಲವಿದೆಯೋ? ಈಗ 20ನೇ ತಾರೀಕು 11ನೇ ತಿಂಗಳು 2021 ಶನಿವಾರ, ರೋಹಿಣಿ ನಕ್ಷತ್ರದ ದಿನ, ಕಾರ್ತೀಕ ಬಹುಳ ಪಾಡ್ಯ, ಗುರು ಕುಂಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ರಾಶಿಯಿಂದ ತಗೊಂಡಾಗ 3ನೇ ಮನೆಯಲ್ಲಿದ್ದರು, ಈಗ 4ನೇ ಮನೆಗೆ ಸುಖ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಗುರು ಸುಖದಲ್ಲಿದ್ದಾಗ ನಿಮಗೆ ಸ್ವಲ್ಪ ಸುಖ ಸಿಗುತ್ತೆ, ಇಲ್ಲ ಅಂತಲ್ಲ. ಯಾಕೆಂದರೆ ನಾನು ಹೇಳ್ತಾ ಇರೋದು, ಗುರುವಿನಿಂದ ನೀವು 10ನೇ ಮನೆಯಲ್ಲಿದ್ದೀರಾ, ನಿಮ್ಮಿಂದ ಗುರು 4ನೇ ಮನೆಯಲ್ಲಿದ್ದಾರೆ. ಗುರುವಿಂದ ಅದು ನಿಮಗೆ ಅರ್ಥ ಆಗೋ ಥರ ಹೇಳ್ತೀನಿ. ನಿಮ್ಮದು ವೃಶ್ಚಿಕ ರಾಶಿ, ವೃಶ್ಚಿಕ, ಧನಸ್ಸು, ಮಕರ, ಈಗ ಮಕರದಲ್ಲಿದ್ದಾರೆ 3ನೇ ಮನೆಯಲ್ಲಿ ಧೈರ್ಯ ಸ್ಥಾನದಲ್ಲಿ. ಅದಾದಮೇಲೆ ಅಂದರೆ 20/11/2021 ಶನಿವಾರದ ದಿನ ಗುರು 4ನೇ ಮನೆಗೆ ಹೋಗ್ತಾರೆ, ಕುಂಭರಾಶಿಗೆ ಪ್ರವೇಶವಾಗ್ತಾರೆ. 4ನೇ ಮನೆಯನ್ನು ಸುಖಸ್ಥಾನ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ರಾಶಿಯಿಂದ ಗುರು ಸುಖಸ್ಥಾನದಲ್ಲಿ, ಮಾತೃಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಗುರುವಿಂದ ನೋಡೋದಾದರೆ, ಗುರು ಕುಂಭರಾಶಿಯಲ್ಲಿದ್ದಾರೆ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಅಂದರೆ ಒಟ್ಟು 10ನೇ ಮನೆಗೆ ಬರುತ್ತೆ. ಗುರುವಿಂದ 10ನೇ ಮನೆ. ಆದರೆ 10ನೇ ಮನೆ ಗುರು ದೃಷ್ಟಿ ಇದೆಯಾ? ಖಂಡಿತ ಇಲ್ಲ. ಅಂದರೆ ನಿಮಗೆ ಗುರುಬಲ ಇಲ್ಲ ಅಂತ ಅರ್ಥ. ನಾನಿಷ್ಟು ಹೇಳ್ತಾ ಇರೋದಕ್ಕೆ ಅರ್ಥನಪ್ಪ ಅಂದರೆ ಗುರುಬಲ ಇಲ್ಲ. ಆದರೆ ಗುರು ಸುಖಸ್ಥಾನದಲ್ಲಿದ್ದಾರಲ್ಲ, ಅದೊಂದು ಒಳ್ಳೆ ಫಲ ಕೊಡುತ್ತೆ. ಗುರುವಿಂದ 10ನೇ ಮನೆಯಲ್ಲಿ ವೃಶ್ಚಿಕ ರಾಶಿ ಇರೋದ್ರಿಂದ ದಶಮಸ್ಥಾನ ಅಂತ ಹೇಳ್ತೀವಿ. 4ನೇ ಮನೆಯಲ್ಲಿ ಯೋಗ ಫಲ ಜಾಸ್ತಿ ಇಲ್ಲ. ಅಂದರೆ 138 ದಿನಗಳ ಕಾಲ ಗುರುಬಲ ಅನ್ನುವಂಥದ್ದು ನಿಮಗೆ ಇರೋದಿಲ್ಲ. ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇಲ್ಲ. ಒಟ್ಟು 4 ತಿಂಗಳು 18 ದಿನ ನಿಮಗೆ ಗುರುಬಲ ಇರೋದಿಲ್ಲ. ಹಾಗಾದರೆ ಗುರುಬಲ ಇಲ್ಲ ಅಂತಂದರೆ ಏನು? ಆ 138 ದಿನಗಳ ಕಳೆದ ಮೇಲೆ, ಅಂದರೆ 6ನೇ ತಾರೀಕು 4ನೇ ತಿಂಗಳು 2022, ಅವತ್ತು ಬುಧವಾರ, ಚೈತ್ರ ಮಾಸ ಶುದ್ಧ ಪಂಚಮಿ, ರೋಹಿಣಿ ನಕ್ಷತ್ರ ಗುರು ಮೀನರಾಶಿಗೆ ಪ್ರವೇಶ ಮಾಡ್ತಾರೆ. ಕರೆಕ್ಟಾಗಿ ತಿಳ್ಕೊಳ್ಳಿ ವೃಶ್ಚಿಕ ರಾಶಿಯವರು, ಗುರು ಮೀನರಾಶಿಗೆ ಪ್ರವೇಶವಾಗ್ತಾರೆ ಬರೋ ಏಪ್ರಿಲ್ 6ನೇ ತಾರೀಕು. ಅಲ್ಲಿ 12 ತಿಂಗಳು 12 ದಿನ ಅಲ್ಲೇ ಇರ್ತಾರೆ ಗುರು ಮೀನರಾಶಿಯಲ್ಲಿ. ಒಟ್ಟು 377 ದಿನಗಳು ಗುರು ಮೀನರಾಶಿಯಲ್ಲಿ ಇರ್ತಾರೆ. ಸಂಪೂರ್ಣ 100% ಗುರುಬಲ ಇರುವಂತಹ ರಾಶಿ ವೃಶ್ಚಿಕ ರಾಶಿ ಆಗುತ್ತೆ. ಸಂಪೂರ್ಣ 100%. ನಿಮ್ಮ ರಾಶಿಯಿಂದ ಗುರು 5ನೇ ಮನೆ ಪೂರ್ವ ಪುಣ್ಯಸ್ಥಾನದಲ್ಲಿರ್ತಾರೆ, ಗುರುವಿನಿಂದ ನಿಮ್ಮ ರಾಶಿ 9ನೇ ಮನೆ ದೃಷ್ಟಿ ಬೀಳುತ್ತೆ. ಅಂದರೆ ಗುರು ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳೋದ್ರಿಂದ 100% ಗುರುಬಲ ಬರುವಂಥ ಸಮಯ. ದೇವರನಿಗೂ ಹೇಳ್ತೀನಿ ನೋಡಿ, ವೃಶ್ಚಿಕ ರಾಶಿಯವರು ಎಷ್ಟೋ ಜನ ನನಗೆ ಕಮೆಂಟ್ ಮಾಡ್ತಾರೆ, ಗುರುಗಳೇ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದ್ದ ತಪ್ಪ, ವೃಶ್ಚಿಕ ರಾಶಿಯವರಿಗೆ ತುಂಬ ನೋವು ದುಃಖ ಅಂತ. 377 ದಿನಗಳು 12 ತಿಂಗಳು 12 ದಿನ ರಾಜಯೋಗ ವೈಭವವನ್ನು ನೀವು ಅನುಭವಿಸ್ತೀರ. ಮದುವೆ ಆಗ್ತಾ ಇಲ್ವಾ? ಮದುವೆ ಆಗುತ್ತೆ. ಮಕ್ಕಳಾಗ್ತಿಲ್ವಾ? ಮಕ್ಕಳಾಗುತ್ತೆ. ಕೆಲಸ ಸರಿಯಾಗಿಲ್ವಾ? ಸರಿ ಹೋಗುತ್ತೆ. ಹೊಸ ಕೆಲಸ ಬೇಕಾ? ಸಿಗುತ್ತೆ. ಟ್ರಾನ್ಸ್ಫರ್ ಬೇಕಾ? ಸಿಗುತ್ತೆ. ಗೌರ್ಮೆಂಟ್ ಉದ್ಯೋಗನ ಅಭಿವೃದ್ಧಿ ಆಗುತ್ತೆ. ರಾಜಕೀಯದೆಲ್ಲ ಸಕ್ಸಸ್ ಆಗುತ್ತೆ. ಧನವ ಅನುಕೂಲ ಆಗುತ್ತೆ. ಸಾಲವ ಕಡಿಮೆ ಆಗುತ್ತೆ. ಶತ್ರುಗಳ ನಿಮ್ಮಿಂದ ದೂರ ಆಗ್ತಾರೆ. ವಾಹನವ ಖರೀದಿ ಮಾಡುವಂಥ ಯೋಗ ಸಿಗುತ್ತೆ. ಇವೆಲ್ಲವೂ ನಿಮಗೆ ಸಿಗಬೇಕಂದ್ರೆ ಫಸ್ಟ್ 138 ಡೇಸು ನೀವು ಸ್ವಲ್ಪ ನೀವು ತಾಳ್ಮೆಯಿಂದ ಇರಬೇಕು. ವೃಶ್ಚಿಕ ರಾಶಿಯವರು 138 ದಿನ ತಾಳ್ಮೆಯಿಂದ ಇದ್ದರೆ 377 ದಿನಗಳು, ಅಂದರೆ 16ನೇ ತಾರೀಕು 4ನೇ ತಿಂಗಳು 2023ಕ್ಕೆ ಗುರು ಮೇಷರಾಶಿಗೆ ಪ್ರವೇಶವಾಗ್ತಾರೆ. ಚೈತ್ರ ಬಹುಳ ಏಕಾದಶಿ, ಭಾನುವಾರ, ಶತಭಿಷ ನಕ್ಷತ್ರ. ನಾನು ಹೇಳ್ತಾ ಇರೋದು 2023 16 4, ಅಂದರೆ ಅಲ್ಲಿವರೆಗೂ ನಿಮಗೆ ಗುರುಬಲ ಇರುತ್ತೆ. ಅದಾದಮೇಲೆ ಗುರುಬಲ ಇರಲ್ಲ. ಬಟ್ ಅಲ್ಲಿವರೆಗೂ 377 ದಿನಗಳಲ್ಲಿ ಏನಾಗುತ್ತೋ, ಪ್ರಪಂಚ ಇರುತ್ತೋ ಇಲ್ಲೋ, ಪ್ರಳಯ ಆಗುತ್ತೋ, ನಾವು ಬದುಕಿರ್ತೀವೋ ಇಲ್ವೋ, ಅಥವಾ ನಮಗೇನು ಮೂಲ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ 377 ದಿನಗಳ ಕಾಲ ನಿಮಗೆ ಬಲವಾದಂಥ ಒಂದು ಸ್ಥಾನವನ್ನು ಗುರು ಕೊಡ್ತಾ ಇದ್ದಾರೆ ಅಂದರೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಖಂಡಿತ ಶುಭ ಫಲ ಆಗುತ್ತೆ. ಅಷ್ಟರವರೆಗೂ ಸುಖ ಸ್ಥಾನದಲ್ಲಿ ಇರ್ತಾರೆ. ಸುಖ ಇದೆ ಇಲ್ಲ ಅಂತಲ್ಲ, ಬಟ್ ಏನಪ್ಪ ಅಂದರೆ ಗುರುಬಲ ಇರೋದಿಲ್ಲ. ನೋಡಿ, 4ನೇ ಮನೆ ನಾವು ಏನೇನಂತೀವಿ, 4ನೇ ಮನೆ ವಿಚಾರವಾಗಿ ಒಂದು ಶ್ಲೋಕ ಬರುತ್ತೆ.
गृहं निधीनां विवर प्रवेशो महौषध क्षेत्र खलादिवाटी सुहृज्जलं वै पितृ प्रपयोग्रे गमागमो ग्राम सुखादिकञ्च स्थानच्युतिर्लाभ गृह प्रवेशो वृद्धर वृद्ध जनित्र जनकश्च तद्वत् देशादि कार्याण्यपि लाभमस्य पर्यायमेतत् तथयन्ति तुर्ये अंत हेळि ओंदु श्लोक बरुत्ते एनंत अर्थ नाल्कने भावदल्लि ಗುರು ಇದ್ದಾಗ ಗುರುಬಲ ಇರೋದಿಲ್ಲ ಆದರೂ ಮನೆ ಕಟ್ಟುವಂಥ ಯೋಗ ದ್ವಾರ ಪ್ರವೇಶ ಅಂದರೆ ಗುರು ಗೃಹ ಪ್ರವೇಶ ಮಾಡುವಂಥ ಯೋಗ ಆಮೇಲೆ ಔಷಧಿ ವ್ಯಾಪಾರ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸು ನೀವು ಡಾಕ್ಟ್ರು ಓದ್ತಾ ಇದ್ದೀರಾ ಎಮ್ ಡಿ ಮಾಡಬೇಕಾ ಅಥವಾ ಮೆಡಿಕಲ್ ಶಾಪ್ ಇಟ್ಕೊಂಡಿದ್ದೀರಾ ಅಥವಾ ಹಾಸ್ಪಿಟಲ್ ಇಟ್ಕೊಂಡಿದ್ದೀರಾ ನರ್ಸಿಂಗ್ ಹೋಮ್ ಇಟ್ಕೊಂಡಿದ್ದೀರಾ ನಿಮಗೆಲ್ಲ ಅಂದರೆ ಆಯುರ್ವೇದಿಕ್ ಆಗ್ಬೋದು ಹಲೋಪತಿ ಆಗ್ಬೋದು ಹೋಮಿಯೋಪತಿ ಆಗ್ಬೋದು ಸಿದ್ಧ ಆಗ್ಬೋದು ವೈದ್ಯಕೀಯ ಸಂಬಂಧಪಟ್ಟಂಥ ವಿಚಾರದಲ್ಲಿ ಅಭಿವೃದ್ಧಿ ಕೃಷಿಯಲ್ಲಿ ಅಭಿವೃದ್ಧಿ ವಾಸಸ್ಥಳ ಬಲ ಆಗುತ್ತೆ ದೇವಸ್ಥಾನದ ದರ್ಶನ ಸಿಗುತ್ತೆ ಆಮೇಲೆ ಸ್ನೇಹಿತರ ಅನುಕೂಲ ಆಗುತ್ತೆ ಮತ್ತು ತಂದೆಯ ರಕ್ಷಣೆಯಲ್ಲಿ ನೀವಿರ್ತೀರಾ ಲಾಭ ಅಭಿವೃದ್ಧಿ ಮತ್ತು ಬರುವಂಥ ದುಡ್ಡು ನಿಮಗೆ ಕೈಗೆ ಬಂದು ಸೇರುವಂಥದ್ದು ಸುಖ ಸ್ಥಾನ ಲಾಭ ಆಮೇಲೆ ಅಭಿವೃದ್ಧಿ ಮತ್ತು ದೇಶಗಳ ಸುತ್ತಾಡುವಂಥದ್ದು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುವಂಥದ್ದು ಒಳ್ಳೆ ನಿದ್ರೆ ಇವ ಭೋಗ ಎಲ್ಲ ನಿಮಗೆ ಸಿಗುತ್ತೆ ಆದರೆ ಧನ ಮೂಲಮಿದಂ ಜಗತ್ ಅಂತ ಹೇಳ್ತೀವಲ್ಲ ಹಣದ ವಿಚಾರದಲ್ಲಿ ಯಾಮಾರು ಹೋಗ್ಬಿಡ್ತೀರಾ ಮೋಸ ಹೋಗ್ಬಿಡ್ತೀರಾ ಹಾಗಾಗಿ ಫಿನಾನ್ಷಿಯಲ್ ಆಗಿ ಮಾತ್ರ ಪ್ಲಾನ್ ಮಾಡಿ ಈ 138 ದಿನಗಳು ಹುಷಾರಾಗಿರಿ ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಒಳ್ಳೆ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ನಿಮ್ಮ ಮೂಲ ಜಾತಕವನ್ನು ತೋರಿಸಿ ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸಿ ಅದಾದಮೇಲೆ ಸರಳವಾದ ಪರಿಹಾರವನ್ನು ಮಾಡಿಕೊಂಡು ಆಮೇಲೆ ಬಲ ಮಾಡಿಕೊಂಡು ಆಮೇಲೆ ಕೆಲಸ ಮಾಡಿ 138 ದಿನಗಳು ನೀವು ತ್ಯಾಗ ಮಾಡಬೇಕು ಕೇವಲ 30% ಮಾತ್ರ ಬಲ ಇರುತ್ತೆ 138 ದಿನ ಅದಾದಮೇಲೆ 100% ಬಲ ಬರುತ್ತೆ ನೋಡಿ ಅದನ್ನು ನಿಮ್ಗೆ ಹೇಳಬೇಕು ಅದರ ಸಂಬಂಧಪಟ್ಟಂಥ ವಿಚಾರ ಹೇಳ್ತೀನಿ ಅದಕ್ಕೂ ಮುಂಚೆ ಇನ್ನೂ ಒಂದು ಶ್ಲೋಕ ಇದೆ 4ನೇ ಭಾವದು ವಾಹನಾನ್ಯತ ಬಂಧೂಂಶ್ಚ ಮಾತೃಸೌಖ್ಯಾಧಿಕಾನ್ಯಪಿ ನಿಧಿಂ ಕ್ಷೇತ್ರಂ ಗೃಹಂಚಾಪಿ ಚತುರ್ಥಾತಿ ಪ್ರಚಿಂತೆಯೇತ್ ಅಂತ ಹೇಳಿ ಒಂದು ಶ್ಲೋಕ ಬರುತ್ತೆ ಅಂದರೆ ವಾಹನ ಯೋಗ ಸಿಗುತ್ತೆ ನಿಮಗೆ ಈ 138 ದಿನ ನಿಮಗೇನು ಒಳ್ಳೇದಾಗಲ್ಲಂತಲ್ಲ ನಾನು ಹೇಳಿದೆ 30% ಚೆನ್ನಾಗಿದೆ ಸುಖ ಮತ್ತು ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮನೆಯಲ್ಲಿ ಅನುಕೂಲ ವಾಹನ ಯೋಗ ಇದೆಲ್ಲವೂ ಸಿಗುತ್ತೆ ಆದರೆ ಅದಕ್ಕಿಂತ ನಮ್ಮ ಟಾರ್ಗೆಟ್ ಇರೋದೇನು 138 ದಿನ ಹೇಗೋ ಕಳೆದು ಬಿಡ್ತೀವಿ ಸಾತ್ವಿಕತೆಯಿಂದ ಸ್ವಲ್ಪ ಕಾಂಪ್ರಮೈಸ್ ಹಾಕೊಂಡು ನಮ್ಮ ಟೈಮ್ ಸರಿ ಇಲ್ಲ ಅಂತ ಕಾಂಪ್ರಮೈಸ್ ಆಗಿಬಿಡ್ತೀವಿ ಆಮೇಲೆ 12 ದಿನ ತುಂಬ ಚೆನ್ನಾಗಿದೆಲ್ಲ 377 ದಿನ ಅದರಲ್ಲಿ ಏನೇನು ಫಲ ಸಿಗುತ್ತೆ ಅಂತಂದರೆ 5ನೇ ಮನೆಗೆ ಬಂದಾಗ ಅಂದರೆ ಗುರು ನಿಮ್ಮ ರಾಶಿಯಿಂದ 5ನೇ ಮನೆ ಇದ್ದಾಗ ನಾನಾ ಪ್ರಯೋಗೋ ವಿನಯ ಪ್ರಬಂಧ ವಿನೇಯ ವಿದ್ಯಾ ನಯನ ಬುದ್ಧಿಮಂತ್ರಾಹ ಸಂಧಾನ ಗರ್ಭಾಂಬವಾದಿಕಂಚ ಪ್ರಜ್ಞಾ ಸುತಾರ್ಥ ಸ್ಯಚಿ ಪಂಚಮೇ ಸ್ಯಾತ್ ಅಂತ ಒಂದು ಶ್ಲೋಕ ಬರುತ್ತೆ ಅದರ ಜೊತೆಗೆ 5ನೇ ಮನೆಗೆ ಸಂಬಂಧಪಟ್ಟಂಥ ಇನ್ನೊಂದು ಶ್ಲೋಕ ಹೇಳುತ್ತೆ ಯಂತ್ರ ಮಂತ್ರೋ ತಥಾ ವಿದ್ಯಾ ಬುದ್ಧಿಂಚೈವ ಪ್ರಬಂಧಕಂ ಪುತ್ರ ರಾಜ್ಯ ಪ್ರಭಂಜಾಶಿ ಪಶ್ಯೇತ್ ಫಲಾತ್ರಯಾದ್ಭವ ಅಂತ ಹೇಳಿ ಒಂದು ಶ್ಲೋಕ ಬರುತ್ತೆ ಏನಿದ್ರ ಅರ್ಥ ಅಂತಂದರೆ 5ನೇ ಮನೆ ನಾವು ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ ಯಾವಾಗ ಗುರು ಪೂರ್ವ ಪುಣ್ಯ ಸ್ಥಾನಕ್ಕೆ ಬರ್ತಾರೋ ಆಸ್ತಿ ಸಂಬಂಧಪಟ್ಟಂಥ ವ್ಯಾಜ್ಯಗಳು ದೂರ ಆಗುತ್ತೆ ಕೋರ್ಟು ಪೊಲೀಸ್ ಸ್ಟೇಷನ್ ಸಮಸ್ಯೆಗಳು ದೂರ ಆಗುತ್ತೆ ನೆಮ್ಮದಿ ಸಂತೋಷ ಮೂರೊತ್ತು ಹೊಟ್ಟೆ ತುಂಬ ಊಟ ಕಣ್ತುಂಬ ನಿದ್ರೆ ಸುಖ ಜೀವನ ಪ್ರಾಪ್ತಿ ಆಗುತ್ತೆ ದಾಯಾದಿಗಳ ಜಗಳ ದೂರ ಆಗುತ್ತೆ 5ನೇ ಮನೆಯ ಸಂತಾನ ಸ್ಥಾನಾಧಿಪತಿ ಅಂತ ಹೇಳ್ತೀವಿ ಸಂತಾನ ಕಾರಕನೇ ಗುರು ಗುರುನು ಚೆನ್ನಾಗಿರ್ತಾನೆ ಲಾಭನೂ ಬರುತ್ತೆ ಸಂತಾನ ಸ್ಥಾನಾಧಿಪತಿನೂ ಗುರುನೇ ಆಗ್ತಾನೆ ಹಾಗಾಗಿ ಮಕ್ಕಳು ಹುಟ್ಟೋದ್ರಲ್ಲಿ ಸಮಸ್ಯೆಗಳಾಗೋದಿಲ್ಲ ಗರ್ಭ ತುಂಬ ಬಲವಾಗಿರುತ್ತೆ ಹೆಣ್ಣು ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಒಟ್ಟಾರೆ ಧನವು ನಿಮ್ಮನ್ನು ಹುಡುಕೊಂಬರುತ್ತೆ ಸಾಲಗಳು ಕಡಿಮೆ ಆಗುತ್ತೆ ಓವರ್ಆಲ್ ಪ್ರಶಾಂತತೆ ಅನ್ನುವಂಥದ್ದು ನಿಮಗಿರುತ್ತೆ ಹೊಸ ವ್ಯಾಪಾರ ಹೊಸ ಉದ್ಯೋಗಕ್ಕೆ ಕೂಡ್ಕೊಂಡು ಹೋಗ್ತಿದ್ದೀರಾ ಅನುಕೂಲ ಇರುತ್ತೆ 5ನೇ ಮನೆಯನ್ನು ನಾವು ಹೈಯರ್ ಎಜುಕೇಷನ್ ಅಂತ ಕೂಡ ಕರಿತೀವಿ ಅಂದರೆ ಸಿಂಗಲ್ ಡಿಗ್ರಿ ಆದಮೇಲೆ ಡಬಲ್ ಡಿಗ್ರಿ ಮಾಡಬೇಕು ಅಂದರೆ ನಮಗೆ 5ನೇ ಮನೆ ಬಲ ಬೇಕು ಆ 5ನೇ ಮನೆ ಬಲ ಕೊಡುತ್ತೆ ಹಲವು ಕಾರ್ಯಗಳು ಪ್ರವೃತ್ತಿಗಳು ನಿಮ್ಮ ಸಾಧನೆ ಆಗುತ್ತೆ ನಿಮ್ಮನ್ನು ಬಿಂಬಿಸ್ತಾರೆ ನಿಮಗೆ ಒಳ್ಳೆ ಮಾನ ಮರ್ಯಾದೆ ಸಿಗುವಂಥ ಒಂದು ಸ್ಟೇಜಲ್ಲಿ ನಿಲ್ತೀರಾ ರಾಜಕೀಯವಾಗಿ ಸಕ್ಸಸ್ ಆಗುತ್ತೆ ಶಿಷ್ಯರು ಉತ್ಪತ್ತಿ ಆಗ್ತಾರೆ ನೀತಿ ಮಾರ್ಗದಲ್ಲಿ ಹೋಗ್ತೀರಾ ಬುದ್ಧಿ ಜಾಸ್ತಿ ಆಗುತ್ತೆ ಕಾರ್ಯಾಲೋಚನೆ ಅಡ್ಮಿನಿಸ್ಟ್ರೇಷನ್ ತುಂಬ ಚೆನ್ನಾಗಿದೆ ಎಸ್ಪೆಷಲಿ ITBT ಸಾಫ್ಟ್ವೇರ್ ಉದ್ಯೋಗಿಗಳಿಗೆ ಹೋಟೆಲ್ ವ್ಯಾಪಾರ ಮಾಡುವಂಥವ್ರಿಗೆ ಆಹಾರದ ಕ್ರಯ ವಿಕ್ರಯ ಮಾಡುವಂಥವ್ರಿಗೆ ಆಮೇಲೆ ಧಾನ್ಯದ ಒಂದು ಬಿಸ್ನೆಸ್ ಮಾಡುವಂಥವ್ರಿಗೆ ಇವರಿಗೆಲ್ಲ ತುಂಬ ಚೆನ್ನಾಗಿದೆ ಆಮೇಲೆ ಏನು ಈ ದೇವರಿಗೆ ಸಂಬಂಧಪಟ್ಟಂಥ ವಸ್ತುಗಳು ತಾಮ್ರ ಹಿತ್ತಾಳೆ ಮತ್ತು ಬಂಗಾರಕ್ಕೆ ಸಂಬಂಧಪಟ್ಟಂಥ ಮಾರುವಿಕೆ ಇದು ಬಂಗಾರದ ಮಳಿಗೆಗಳು ಇತ್ಯಾದಿಗಳು ಜವಳಿಗಳು ಆಯಿಲ್ ಇಂಡಸ್ಟ್ರೀಸು ಕಾರ್ಖಾನೆ
ಸಮುದಾಯಗಳು ಇವೆಲ್ಲವೂ ಕೂಡ ಅಭಿವೃದ್ಧಿ ಆಗುತ್ತೆ. ಉತ್ತಮವಾದಂತಹ ಯೋಗ ಫಲವನ್ನು ಅನುಭವಿಸಬೇಕು ಅಂತಂದ್ರೆ ನೀವು 138 ದಿನಗಳ ಕಾಲ ಕಾಯಬೇಕು. ಅದಾದ್ಮೇಲೆ ನಿಮಗೆ 377 ದಿನಗಳು 12 ತಿಂಗಳು 12 ದಿನ ತುಂಬಾ ಚೆನ್ನಾಗಿದೆ. ಸರಿ, ಈ 138 ದಿನಗಳು ಚೆನ್ನಾಗಿಲ್ವಲ್ಲ ಗುರುಗಳೇ, ನೀವೇನೋ 377 ದಿನಕ್ಕೆ 100% ಚೆನ್ನಾಗಿದೆ, ಸರಿ, ಅವಾಗೇನು ಪರಿಹಾರ ಬೇಡ. ಆದರೆ 138 ದಿನ ತಡಿಬೇಕಲ್ಲ ಗುರುಗಳೇ, ಇವಾಗ ನಾವು ಬದುಕಿದ್ರೆ ತಾನೆ ಅವಾಗ ನಾವು ಸುಖ ಅನುಭವಿಸು. ಈಗ ಬದುಕಕ್ಕೆ ಆಗ್ತಲ್ಲ, ಸಾಯೋ ಪರಿಸ್ಥಿತಿ ಬಂದಿದೆಯಲ್ಲ ಗುರುಗಳು, ಅಂದರೆ ನಿಮಗೊಂದು ಒಳ್ಳೆಯ ಪರಿಹಾರ ಹೇಳ್ತೀನಿ ನಾನು. ಪರಿಹಾರ ಎಷ್ಟು ಸುಲಭವಾಗಿದೆ ಅಂತಂದರೆ ಭಾಳ ಅನುಕೂಲ. ಒಂದೇ ಸಲ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ, ಒಂದು 3-4 ಸಾವಿರ ರೂಪಾಯಿ ಖರ್ಚಾಗ್ಬೋದು ನಾನು ಹೇಳೋ ಪರಿಹಾರ. ಬಟ್ ನೀವು ಮಾಡಿ 20 11 ತಿಂಗಳು 2022 138 ದಿನಗಳ ಕಾಲ ಗುರುಬಲ ಇರೋದಿಲ್ಲಲ್ಲ. ಹಾಗಾಗಿ ಯಾವುದಾದ್ರೂ ಗುರುಗಳ ಕ್ಷೇತ್ರಕ್ಕೆ ಹೋಗಿ ನಿಮ್ಮ ತೂಕದಷ್ಟು ಅಕ್ಕಿಯ ತುಲಾಭಾರವನ್ನು ಕೊಟ್ಟುಬಿಡಿ. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ತೂಕ ಎಷ್ಟಿದೆಯೋ ಆ ತೂಕದಷ್ಟು ಅಕ್ಕಿಯ ತುಲಾಭಾರವನ್ನು ಆ ಒಂದು ಗುರುಗಳ ದೇವಸ್ಥಾನಕ್ಕೆ, ಉದಾಹರಣೆಗೆ ಮಂತ್ರಾಲಯ, ಶೃಂಗೇರಿ ಜಗದ್ಗುರುಗಳ ದರ್ಶನ, ಮಧ್ವಾಚಾರ್ಯರ ದರ್ಶನ, ಅಥವಾ ದತ್ತಾತ್ರೇಯರ ದರ್ಶನ, ಸಾಯಿಬಾಬಾ ಕ್ಷೇತ್ರ, ಯಾವುದಾದ್ರೂ ಗುರುಗಳ ಒಂದು ಕ್ಷೇತ್ರದಲ್ಲಿ, ಅಥವಾ ದಕ್ಷಿಣಾಮೂರ್ತಿ, ಎಲ್ಲಾದರೂ ಒಂದು ಕಡೆ ನಿಮ್ಮ ತೂಕದಷ್ಟು ಅಕ್ಕಿ ತುಲಾಭಾರನ ಒಂದ್ಸಲ 3-4 ಸಲ ಖರ್ಚಾಗುತ್ತೆ. ನಾನು ಖರ್ಚಾಗಲ್ಲ ಅಂತ ಹೇಳಿಲ್ಲ, ಇದರಿಂದ ನನಗೇನೋ ಉಪಯೋಗನ? ನೀವೇನು ಅಕ್ಕಿ ನಂಗೆ ತಂದು ಕೊಡ್ತೀರಾ? ಖಂಡಿತ ತಂದು ಕೊಡಲ್ಲ, ನನಗದ್ರ ಅಪೇಕ್ಷೆನೂ ಇಲ್ಲ. ತೊಗೊಂಡು ನೀವು ಅದನ್ನು ಮಾಡಿಸ್ಬಿಡಿ. ಈ 20 2021 ಅಲ್ಲಿಂದ ಒಂದು 15 ದಿನದಲ್ಲ, ಒಂದು ತಿಂಗಳೊಳಗಡೆ ಇದನ್ನು ಮಾಡಿಸ್ಬಿಡಿ. 138 ದಿನಗಳ ಕಾಲ ನಿಮಗೆ ಬರುವಂಥ ಕೆಟ್ಟದ್ದು ನಿವೃತ್ತಿ ಆಗ್ಬಿಡುತ್ತೆ, ಒಳ್ಳೆಯ ಶುಭ ಫಲ ಅನ್ನೋದು ನಿಮಗೆ ಪ್ರಾಪ್ತಿ ಆಗುತ್ತೆ. ಅದಾದಮೇಲೆ 377 ದಿನಗಳು 100% ಇದೆ, ಅದ್ರ ಬಗ್ಗೆ ಚಿಂತನೆ ಇಲ್ಲ. ಅದೊಂದು ನೀವು ಮಾಡಿ ಖಂಡಿತ ಯಶಸ್ಸು ನೀವು ಕಾಣ್ತೀರಾ. ಇನ್ನೂ ಹೆಚ್ಚಾಗಿ ನೀವೇನಾದರೂ ಫಲಗಳನ್ನು ಅನುಭವಿಸ್ಬೇಕು ಅಂತಂದರೆ ನೀವು ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸಿ ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ ಮಾಡಿಸ್ಕೊಂಡು ಸರಳ ಪರಿಹಾರ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.